One more thing. ಶ್ರಾವಣಿ ಜೊತೆ ಈ ವಿಷಯದ ಬಗ್ಗೆ ನಾನು ಮಾತಾಡೋಣ. ಒಂದು ನೀನು ಮಾತಾಡು, ಇಲ್ಲ ನೀಲಕಂಠರಾವ್ ಬಹದ್ದೂರ್ ಮಾತಾಡ್ಲಿ. ಅವಳು ಅವಳು ಮಗು ಜೊತೆ ನನ್ನನ್ನು ಆಟ ಆಡೋದಕ್ಕೆ ಬಿಡ್ತಾಳಲ್ವಾ? ಅದು ಎಷ್ಟಾದರೂ ಶ್ರೀಕಾಂತನ ಮಗು ಅಲ್ವಾ? ಮಗು ಜೊತೆ ಬರೀ ಆಟ ಆಡೋದಲ್ಲ, ಆ ಮಗುನ ಬೆಳೆಸೋದೇ ನೀನು. ಚಂದ್ರಿ ಅಮ್ಮ, ಏನಾಯ್ತು? ಏನು ಹೇಳವ ನಾನು? ಕೂತ್ಕೊ, ಮೊದಲು ಕೂತ್ಕೊ ನೀನು. ಅಪ್ಪ ಶಿವನೇ, ಈಗ ಹೇಳು ಏನಾಯ್ತು? ಅವ್ರೆ ನಮ್ಮ ಮನೆ ಕೊಟ್ಕೆಲ್ಲ ಅವಳಲ್ಲ, ಅವಳು ಯಾಕೋ ರಕ್ಕೆ ಪುಕ್ಕ ಬಂದ್ಬಿಟ್ಟದೆ. ಅವಳು ಅವಳು ಮನೆ ಬಿಟ್ಟು ಹೋದಳಂತೆ, ಮೆಲ್ಲ ಖಾತೆ ತೆಗಿತವಳೆ. ಅಷ್ಟೇ ಎಲ್ಲ ಕಂಡ್ರವ, ಇವತ್ತೇನಾರ ಅವ್ರ ಗಂಡ ಬರ್ದಿದ್ರೆ ಸುರೇಶಪ್ಪ ಊರೇ ಬಿಟ್ಟು ಹೋದಳಂತೆ. ಅಯ್ಯೋ ಏನು ಬಾಚಾರ ಬಂದ್ಬಿಡ್ತು ಕಂಡ್ರವ. ಚಂದ್ರಿ ನೀ ಏನು ಯೋಚನೆ ಮಾಡಬೇಡ, ಅವಳು ಎಲ್ಲೂ ಹೋಗಲ್ಲ. ಆ ಭಗವಂತ ನಮ್ಮ ವಂಶದ ಭಾಗ್ಯನ ಆ ಹುಡುಗಿ ಹಣೆ ಮೇಲೆ ಬರೆದಿದ್ರೆ ಇದನ್ನ ಯಾರಿಂದಾನೂ ತಪ್ಪಿಸಕ್ಕಾಗಲ್ಲ. ನೀನೊಂದು ಕೆಲಸ ಮಾಡು, ಮೊದಲು ಆ ಕೋಣೆನ ಸ್ವಚ್ಛ ಮಾಡಿಸು, ಆಮೇಲೆ ಹೊಸ ಹಾಸಿಗೆ ದಿಂಬು ಹೊದಿಕೆ ಎಲ್ಲನೂ ಕಳಿಸ್ಕೊಡು. ನೋಡು, ಉಣ್ಣಕ್ಕೆ ತಿನ್ನಕ್ಕೂ ಅಷ್ಟೆ ಯಾವುದೇ ಕೊರತೆ ಇರಬಾರ್ದು. ನಮ್ಮ ಶ್ರೀಕಾಂತ ಸದ್ಯದಲ್ಲೇ ಆ ಹುಡುಗಿ ಕೋಣೆಗೆ ಹೋಗ್ತಾನೆ.